TV24 ನ್ಯೂಸ್ ಕನ್ನಡಕ್ಕೆ ಸ್ವಾಗತ. ಪಠ್ಯಪುಸ್ತಕ ಪರಿಷ್ಕರಣೆ ವಿಚಾರವಾಗಿ ಮಾತನಾಡಿದ ಮಾಜಿ ಶಾಸಕ ವಿಜಯಾನಂದ ಕಾಶಪ್ಪನವರು ಹೆಗ್ಗಡೆವರ ಸೂಲಿಬೆಲೆ ಇವರೇನು ಸ್ವಾತಂತ್ರ್ಯ ಹೋರಾಟಗಾರರ ಎಂದು ರಾಜ್ಯ ಸರ್ಕಾರದ ವಿರುದ್ಧ ಆಕ್ರೋಶ ವ್ಯಕ್ತಪಡಿಸಿದರು. ನಗರದ ಖಾಸಗಿ ಹೋಟೆಲ್ನಲ್ಲಿ ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು ನಮ್ಮ ದೇಶದ ಇತಿಹಾಸವನ್ನ ಮಕ್ಕಳಿಗೆ ತಿಳಿಸುವ ಪ್ರಯತ್ನ ಮಾಡುವ ಬದಲು ಆರ್ಎಸ್ಎಸ್ ಬಗ್ಗೆ ಓದಲು ಪಠ್ಯಪುಸ್ತಕದಲ್ಲಿ ಬಲವಂತವಾಗಿ ಏರುತ್ತಿರುವುದನ್ನ ನಾಚಿಕೆಗೇಡಿನ ವಿಚಾರ ಎಂದು ಕಿಡಿಕಾರಿದರು. ನಾನು ಮೀಸಲಾತಿಯನ್ನು ಕೊಡ್ತೀನಿ ಎನ್ನುವ ಮಾತನ್ನು ನಾವು ಕೊಟ್ಟಿದ್ವಿ. ನಾವು ಕೊಟ್ಟ ಮಾತನ್ನು ಉಳಿಸಿಕೊಂಡಿಲ್ಲ ಅಂತ ಮಾತನ್ನು ಅಂದಾಗ ಬಸವರಾಜ ಬೊಮ್ಮಾಯಿ ಅವರು ಕೂಡ ಇಲ್ಲ ಕೆಲವಷ್ಟು ಅರ್ಚನೆಗಳು ಆಗಿದ್ದಾವೆ. ಖಂಡಿತವಾಗಿ ಒಂದು ವಿಶ್ವಾಸ ನೀಡ್ರಿ, ನಾವು ಬರೋ ದಿನಗಳಲ್ಲಿ ಮೀಸಲಾತಿಯನ್ನು ಕೊಡೋದಕ್ಕೆ ಹಿಂದುಳಿದ ಆಯೋಗದ ವರದಿಯನ್ನು ಪಡೆದು ಕೊಡೋದಕ್ಕೆ ನಾನು ಪ್ರಯತ್ನದಲ್ಲಿ ಇದ್ದೀನಿ ಎನ್ನುವ ಮಾತನ್ನು ಕೂಡ ಹೇಳಿದರು. ನಾನು ಕೂಡ ಅವರಲ್ಲಿ ಅನೇಕ ವಿಚಾರಗಳನ್ನು ಚರ್ಚೆ ಮಾಡ್ತೇನೆ. ನಾನು ಈಗಾಗಲೇ ಕೊಟ್ಟಿರುವಂಥ ಮಾತನ್ನು ನೀವು ತಪ್ಪಿದ್ದೀನಿ. ನೀವು ಮಾರ್ಚ್ ಬಜೆಟ್ ಅಧಿವೇಶನದೊಳಗಡೆ ಕೊಡಬೇಕು ಅಂತ ಹೇಳಿದ್ದೀನಿ, ಮತ್ತು ತಾವೇ ಹೇಳಿದ್ದಂಥ ಮಾತನ್ನು ಮತ್ತು ಏಪ್ರಿಲ್ 14ನೇ ತಾರೀಕೊಳಗಡೆ ಹಿಂದುಳಿದ ವರ್ಗದ ಆಯೋಗದ ವರದಿಯನ್ನು ಪಡೆದು ಮೀಸಲಾತಿ ಆದೇಶ ಪತ್ರವನ್ನು ಕೊಡಬೇಕು ಅಂತೇಳಿ ನಮ್ಮ ಮುಂಚೆ ಗೆಲುವು ಕೊಟ್ಟಾಗ ಕೂಡ ನಾವು ಯಾವುದೇ ನಮ್ಮ ಉತ್ತರ ಬರಲಾರದ ಕಾರಣಕ್ಕೆ ನಾವು ಈ ನಿರ್ಧಾರವನ್ನು ಕೈಗೊಂಡಿರುವಾಗ ಅವರೇ ಸುತ್ತಾಗಿದ್ದರು. ಎರಡೇ ಎರಡು ಮೂರು ದಿವಸಗಳಲ್ಲಿ ನಾನು ನಮ್ಮ ಗೃಹ ಕಚೇರಿಯಲ್ಲಿ ನಮ್ಮ ಹಿರಿಯ ಸಚಿವರಾದ ಶಶಿ ಪಾಟೀಲ್ ಇರ್ಬೋದು ಮತ್ತು ಬಸವಗೌಡ ಪಾಟೀಲ್ ಯತ್ನಾಳ್ ಅವರಿರ್ಬೋದು ಮತ್ತು ಸಿದ್ದು ಸೌದಿ ಅವರಿರ್ಬೋದು ಮತ್ತು ನಿಮ್ಮ ಎಲ್ಲ ಮುಖಂಡರನ್ನು ಕರೆದು ನಾನು ಚರ್ಚಿಸಿ ಮುಂದಿನ ನಿರ್ಣಯವನ್ನು ಕೈಗೊಳ್ಳುತ್ತಿದ್ದೇವೆ ಎಂದು ಮಾತನ್ನು ಕೂಡ ಈಗಾಗಲೇ ಮುಖ್ಯಮಂತ್ರಿ ಹೇಳಿದ್ದಾರೆ. ಬೆಂಬಲ ಆಗಿದ್ದೀವಿ ಮತ್ತು ಇದು ಜನರನ್ನು ಬಂಧಿಸುವಂಥ ಕೆಲಸ ಮಕ್ಕಳ ತಲೆಯಲ್ಲಿ ಇವತ್ತು ಇತಿಹಾಸ ನಮ್ಮ ಇತಿಹಾಸ ನಮ್ಮ ಪರಂಪರೆ ನಾವು ಹೇಳಿದು ಬಂದ ಹಾದಿ ನಮಗೆ ಹೇಗೆ ಸ್ವತಂತ್ರ ಸಿಕ್ಕಿತು ಅಪೂರ್ವಜರು ಏನು ಮಾಡಿದ್ರು ಅನ್ನೋದು ಹೇಳೋದು ಬಿಟ್ಬಿಟ್ಟು ಇವರು ಆ ಯಾರವರು ಆರ್ ಎಸ್ ಎಸ್ ಏನ್ರಿ ಅವರು ಹೆಗ್ಡೆವಾರ್ ಏನು ಸ್ವತಂತ್ರ ಹೋರಾಟಗಾರ ಸೋನೆಬೇಲಿ ಏನು ಸ್ವತಂತ್ರ ಹೋರಾಟಗಾರ ಏನು ಪಂಡಿತ ಇವರು ಏನು ಅಣ್ಣ ಬಸವಣ್ಣವರ ಏನು ಅಂಬೇಡ್ಕರ್ ಇವರು ಇವರು ಅಷ್ಟು ಅಷ್ಟು ಹೆಸರನ್ನು ತಗೊಂಡಿದ್ದಾರೆ. ಏನು ಸಂವಿಧಾನ ಬರೆದವರ ಏನು ಇತಿಹಾಸವನ್ನು ಬರೆದವರ ಹೆಗ್ಡೆವಾರ್ ಹೆಗ್ಡೆವಾರ್ ಪಠ್ಯ ಪುಸ್ತಕದಲ್ಲಿ ತಂದು ಇವರು ಆರ್ ಎಸ್ ಎಸ್ ಅನ್ನು ಓದ್ಬೇಕು ಅಂತೇಳಿ ಮಕ್ಕಳ ಕೈಯಲ್ಲಿ ತುಂಬ ಕೊಟ್ಟಿದ್ದಾರಲ್ಲ ಇದು ನೀಚ ಬುದ್ಧಿ ಇದು ನಾಚಿಕೆ ಮಾನವನ್ನ ಮಾನ ಮರ್ಯಾದೆಯನ್ನು ಕಳ್ಕೊಳ್ಳೋದವರು ಭಾರತೀಯ ಜನತಾ ಪಕ್ಷದವರು ಅನ್ನೋ ಮಾತನ್ನು ನಾನು ಬಹಳ ಸ್ಪಷ್ಟವಾಗಿ ಅಪ್ಪಾಸ್ ಮುಲ್ಲಾ TV24 ನ್ಯೂಸ್ ಕನ್ನಡ. ತಾಜಾ ಸುದ್ದಿಗಾಗಿ TV24 ನ್ಯೂಸ್ಗೆ ಸಬ್ಸ್ಕ್ರೈಬ್ ಮಾಡಿ ಮತ್ತು ಬೆಲ್ ಐಕನ್ ಒತ್ತಿ ತಪ್ಪದೇ ಲಿಂಕ್ ಶೇರ್ ಮಾಡಿ.